ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಆಸನಿಗೆ ಒಳ್ಳೆದಾಗಬೇಕು ಜನಗಳು ನೆಮ್ಮದಿಯಾಗಿ ಬದುಕಬೇಕು ಎಲ್ಲೂ ಏನು ಒಡದಾಟ ಇಲ್ಲದನೆ ಯಾವುದೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದನೆ ಎಲ್ಲರೂ ಚೆನ್ನಾಗಿ ಇರಬೇಕು ಅಂದ್ರೆ ನೀವು ಬೆಂಬಲಿಸಬೇಕಾದಂತ ಪಕ್ಷ ಜೆಡಿಎಸ್ ಅವತ್ತು ಕುಮಾರಣ್ಣ ಬಂದಾಗಲೇ ಸ್ಪೀಚ್ ಹೇಳಿದ್ದಾರೆ ಅವರು ರ್ಯಾಲಿನಲ್ಲಿ ಹೇಳಿದ್ದಾರೆ ಅವರು ಒಂದು ಕೊನೆನಲ್ಲಿ ಒಂದು ಮಾತು ಹೇಳಿದ್ರು ನಿಮಗೆಲ್ಲ ಕೇಳಿಸಿದೆ ಬಿಜೆಪಿ ನೋಟು ಜೆಡಿಎಸ್ ಗೆ ವೋಟು ಇದನ್ನ ಎಂದು ಯಾರು ಮರೆಯಬಾರದು ದಯಮಾಡಿ ಎಲ್ಲ ನಮ್ಮ ಮತ ಬಂದವರು ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಇವತ್ತು ನಮಗೆ 10ನೇ ತಾರೀಕು ಚುನಾವಣೆ ಇದೆ 13ನೇ ತಾರೀಕು ಇದೇ ಸಂಭ್ರಮನ ನಾವು ಆಚರಣೆ ಮಾಡಬೇಕು 13ನೇ ತಾರೀಕು ನಾವೆಲ್ಲರೂ ಕೂಡ ಸ್ವರೂಪನ ಗೆಲ್ಸಿ ನಮ್ಮ ಜೆಡಿಎಸ್ ಪಕ್ಷದ ಸ್ವರೂಪನ ಗೆಲ್ಸಿ ನಾವು ಸಂಭ್ರಮ ಆಚರಣೆ ಮಾಡಬೇಕು ದೊಡ್ಡವರ ಮನೆಗೆ ಸಂದೇಶ ಕಳಿಸಬೇಕು ನೀವು ಕೊಟ್ಟಂತ ಅಭ್ಯರ್ಥಿನ ನಾವು ಗೆಲ್ಸಿ ನಾವು ಬೆಂಗಳೂರು ವಿಧಾನಸೌಧ ಕಳಿಸಿದೀವಿ ಅಂತ ಹೇಳಿ ಅಪ್ಪಾಜಿ ಅವರಿಗೆ ನಾವು ಸಂದೇಶನ ಕೊಡಬೇಕಾಗುತ್ತೆ ಅದೇ ರೀತಿ ಅವರಿಗೆ ಒಂದು ಹುಟ್ಟುಹಬ್ಬದ ಉಡುಗೊರೆ ಅಂತಲೇ ನಾನು ಮೊದಲನೇ ದಿವಸ ನಾನೇ ಅದನ್ನ ಹೇಳಿದಂತಳು 18ನೇ ತಾರೀಕು ಜ್ಞಾಪಕ ಮಾಡಿ ಕೊಡಬೇಕಾಗುತ್ತೆ ಅಂತ ಇದೇ ರೀತಿ ಸಂತೋಷವಾಗಿ ನಾವು ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಜೆಡಿಎಸ್ ನ ಗೆಲ್ಲಿಸಬೇಕು ಅವರ ಕ್ರಮ ಸಂಖ್ಯೆ 5 ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸ್ವರೂಪನ್ನ ಹೆಸರನ್ನ ಇನ್ನೊಬ್ಬ ಅಭ್ಯರ್ಥಿಯನ್ನ ಹಾಸನಲ್ಲಿ ಹಾಕಿದ್ದಾರೆ ಸ್ವರೂಪನ್ನ ಹೆಸರನ್ನ ಇನ್ನೊಬ್ಬ ಅಭ್ಯರ್ಥಿನ ಇಲ್ಲಿ ಹಾಕಿದ್ದಾರೆ ಸೃಷ್ಟಿ ಮಾಡಿ ಅದೇ ರೀತಿ ಒಳನಸಿಪುರದಲ್ಲೂ ರೇವಣ್ಣ ಅಂತ ಹೇಳಿ ಇನ್ನೊಂದು ಹೆಸರನ್ನ ಸೃಷ್ಟಿ ಮಾಡಿ ಅವರು ಪ್ರತಿ ಸತಿ ನಿಂತುಕೊಳ್ಳತಾರೆ ಪ್ರತಿ ಟೈಮ್ ಅವರು ನಿಂತುಕೊಳ್ಳತಾರೆ ಅವರಿಗೆ ಏನು ಆಗೋದಿಲ್ಲ ಆದ್ರೆ ಈ ಬಾರಿ ಸ್ವರೂಪನ ಹೆಸರನ್ನ ಇನ್ನೊಬ್ಬ ಅಭ್ಯರ್ಥಿನ ಇಂಡಿಪೆಂಡೆಂಟ್ ಆಗಿ ಹಾಕಿಸಿದ್ದಾರೆ ತಾವು ಯಾರು ತಲೆ ಕೆಡಿಸಿಕೊಳ್ಳೋದು ಬೇಡ ನಮ್ಮ ಕೈನಲ್ಲಿ ಬಲ್ದ ಕೈನಲ್ಲಿ 5 ಬೆರಳಿದೆ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ನ ಕ್ರಮ ಸಂಖ್ಯೆ 5 ಅನ್ನೋದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ದಯಮಾಡಿ ನಿಮ್ಮೆಲ್ಲ ಗಮನದಲ್ಲಿ ಇರಲಿ ಎಲ್ಲರಿಗೂ ಇರಲಿ ನಮಗೆ ನಾನು ಹೇಳೋ ಎಲ್ಲರಿಗೂ ಮನವಿ ಮಾಡ್ತಾ ಇದೀನಿ ದಯಮಾಡಿ ಈ ಬಾರಿ ನೀವು ಜೆಡಿಎಸ್ ನ ಗೆಲ್ಲಿಸಬೇಕು ಕಳೆದ ಬಾರಿ ಆದಂತ ತಪ್ಪು ಆಗಬಾರದು ಅವರು ಭಾಷಣದಲ್ಲಿ ಹೇಳಿದ್ದಾರೆ ವಡ್ರು ದಡ್ರು ಅಂತ ಆಸನದ ಜನ ವಡ್ರು ದಡ್ರು ಅಂತಾರೆ ನಾನು ಒಪ್ಪಿಕೊಂತೀನಿ ವಡ್ರು ದಡ್ರಾಗೋದಕ್ಕೆ 2018 ರಲ್ಲಿ ನಿಮ್ಮನ್ನ ಗೆಲ್ಲಿಸಿದ್ರು ಅಂತ ಬುದ್ಧಿವಂತರಾಗಿದ್ರೆ ಗೆಲ್ಲಿಸ್ತಿರಲಿಲ್ಲ ವಡ್ರು ದಡ್ರು ಆಗಿರೋದಕ್ಕೆ ಅವತ್ತು ನಿಮ್ಮನ್ನ ಗೆಲ್ಲಿಸಿದ್ದಾರೆ ಈ ತಪ್ಪನ ಈ ಬಾರಿ ಮಾಡಲ್ಲ 2023 ರಲ್ಲಿ ನಾವು ಖಂಡಿತ ಮಾಡಲ್ಲ ನಾವು ಬುದ್ಧಿವಂತರಾಗ್ತೇವೆ ಅವರು ನಮ್ಮನ್ನ ಓಕೆ ಮಾಡಿ ಮಾತಾಡಿದರೆ ಈ ಸಲ ಬುದ್ಧಿವಂತರಾಗ್ತೇವೆ ಸ್ವರೂಪ ಅವರನ್ನ ನಾವು ಗೆಲ್ಲಿಸ್ತೀವಿ ಜೆಡಿಎಸ್ ತ ಗೆಲ್ಲಿಸ್ತೀವಿ ಸಮೃದ್ಧಿಯ ಸರ್ಕಾರ ನಾವು ತರ್ತೀವಿ ಪ್ರತಿಯೊಬ್ಬರಿಗೂ ಒಳ್ಳೆದಾಗುತ್ತೆ ಇವತ್ತು ಜೆಡಿಎಸ್ ಕೆ ಮತ ಹಾಸನಕ್ಕೆ ಹಿತ ಜೆಡಿಎಸ್ ಕೆ ಮತ ಹಾಸನಕ್ಕೆ ಹಿತ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಮಾಡಿ ದಯಮಾಡಿ ಪ್ರತಿಯೊಬ್ಬರು ಸ್ವರೂಪಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ।